ಸೊ ಅಮ್ಮ, ಇವತ್ ನಿನ್ ಮುದ್ದಿನ ಸೊಸೆ ನಿನ್ ನಂಬಿಕೆ ಉಳಿಸ್ಕೊತಾಳ ಇಲ್ವಾ ನೋಡೇ ಬಿಡೋಣ. ಮೊದಲು ಒಳಗ್ ಹೋಗೋಣ, ಆಮೇಲೆ ಮಿಕ್ಕಿದ್ದೆಲ್ಲ ಮನೇಲಿ ಅದೇನು ಇಷ್ಟಿಷ್ಟುದ್ದ ಮಾತಾಡ್ದಿಯಲ್ಲ ಅದೆಲ್ಲ ಇವಾಗ ಸುಳ್ಳು ಸಾಬೀತಾಗತ್ತೆ. ನಡಿ. ಏನಮ್ಮ ನೋಡಿದ್ಯಾ, ಸಿಕ್ಕಿಲ್ಲ ನಿನ್ ಮುದ್ದಿನ ಸೊಸೆ? ಇದನ್ನೇ ನಾನು ಅವಾಗಿಂದ ಹೇಳ್ತಿದ್ದು, ನಿನ್ ಸೊಸೆ ನಿನಗ್ ಮೋಸ ಮಾಡಿದಾಳೆ ಅಂತ. ನಿನ್ನ ನಂಬ್ತಾನೆ ಇರ್ಲಿಲ್ಲ. ಅದೇನೋ ಡೈಲಾಗ್ ಹೊಡಿತಿದ್ಯಲ್ಲ, ನನ್ ಸೊಸೆ ನಂಬಿಕಸ್ತೆ ಅಂತ. ನಿನ್ ನಂಬಿಕಸ್ತೆ ಸೊಸೆ ಎಲ್ಲಿದ್ದಾಳೆ? ಕಾಣಿಸ್ತಾನೆ ಇಲ್ವಲ್ಲ? ನಿನ್ ಕಣ್ಣಿಗ್ ಮಣ್ಣೆರ್ಚಿ ಎಲ್ಲೋ ಹೋಗಿದಾಳೆ. ಸ್ವಲ್ಪ ತಡ್ಕೋ ರಾಜ, ಇಲ್ಲೇ ನಿಂತ್ಕೊಂಡವಳು ಇಲ್ಲ ಇಲ್ಲ ಅಂದ್ರೆ ಭಜನೆ ಅಲ್ಲೆಲ್ಲೋ ನಡೀತಿರ್ಬೇಕು. ಅಲ್ಲಿ ಹೋಗಿ ನೋಡ್ತೀನಿ. ಅಮ್ಮ ಪ್ಲೀಸ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಭಜನೆ ಗಿಜನೆ ಏನಾದ್ರು ಇದ್ದಿದ್ರೆ ಇಲ್ಲೊಂದು ದೊಡ್ಡ ಬ್ಯಾನರ್ ಇರ್ತಿತ್ತು ತಾನೆ. ಇಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ? ಇರೋ ನಿಮಗೆ ಪುರೋಹಿತ್ರೆ, ಇಲ್ಲಿ ಭಜನೆ ನಡೀತಿತ್ತಲ್ಲ, ಅದ್ ಎಲ್ಲಿ ನಡೀತಿದೆ? ಅದು ಮುಗಿದು 3 ದಿನ ಆಗಿದೆ. ಓ, 3 ದಿನ ಆಯ್ತಾ? ಅಯ್ಯೋ, ನೀನ್ ಅವ್ರನ್ನೇನ್ ಕೇಳ್ತೀಯ? ಅವ್ರಿಗೇನ್ ಗೊತ್ತಿರತ್ತೆ? ಪಾಪ ಅವರು ಈಗ ತಾನೇ ಕೆಲ್ಸಕ್ ಸೇರಿದ್ದಾರೆ ಅನ್ಸತ್ತೆ. ಏನಮ್ಮ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಭಜನೆ ಸಪ್ತಾ ಇದ್ದಿದ್ದು ಹೌದು, ಆದ್ರೆ ಅದು 3 ದಿನ ಹಿಂದೆನೆ ಮುಗ್ದೋಗಿದೆ. ಥ್ಯಾಂಕ್ಸ್ ಪುರೋಹಿತ. ನೋಡಿದ್ಯಮ್ಮ, ಇನ್ ಮುದ್ದಿನ ಸೊಸೆ ನಿನಗೆ ಮೋಸ ಮಾಡ್ತಿದ್ದಾಳೆ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ನನ್ ಸೊಸೆ ಚಿನ್ನ ಬಂಗಾರ ಅಂತೆಲ್ಲ ಹೇಳ್ತಿದ್ಯಲ್ಲ, ನಿನ್ ಚಿನ್ನ ಬಂಗಾರ ನಿನ್ ಕಣ್ಣಿಗ್ ಮಣ್ಣೆರ್ಚಿ ಮೋಸ ಮಾಡಿ ಎಲ್ ಹೋಗಿದಾಳೋ ಏನೋ. ಇದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಎಷ್ಟೆಲ್ಲ ಒದ್ದಾಡಿದ್ದೀನಿ. ಬೇಜಾರು, ಕಣ್ಣೀರು, ನಿರಾಸೆ ಎಲ್ಲ ಮುಗ್ದು ಇವತ್ತು ಈ ಜಾಗಕ್ಕೆ ಬಂದು ನಿಂತಿದ್ದೀನಿ. ಇಷ್ಟ ದಿನ ಯಾರ್ದೋ ಜಾಗದಲ್ಲಿದ್ದೆ, ಯಾರ್ದೋ ಹೆಸರಲ್ಲಿ ಕೆಲಸ ಮಾಡ್ತಿದ್ದೆ, ಇಂಗ್ಲಿಷ್ ಬರಲ್ಲ ಅಂತೆಲ್ಲ ಇತ್ತು. ಆದ್ರೆ ಈಗ ಈಗ ಅದ್ ಯಾವುದೂ ಇಲ್ಲ. ನಾನಿಂಗ್ ನಿಂತಿರೋ ಜಾಗ ಪ್ರತಿ ಹೆಣ್ಮಕ್ಳ ಕನಸು. ತಾನ್ ದುಡಿಬೇಕು, ತನ್ನವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ನನ್ ಕನಸು
ಈಗ ಈಡೇರ್ತಿದೆ. ಖರ್ಚು ಜವಾಬ್ದಾರಿ ನಿಂದು, ನೋಡ್ಕೋತೀಯ ಅಲ್ವಾ? ನೋಡೋಣ, ನಯ ಪೈಸಕ್ಕೂ ಯೋಗ್ಯತೆ ಇಲ್ದಿರೋ ನಿಮ್ ಸೊಸೆ ನಿಮ್ಮನ್ ಹೇಗ್ ನೋಡ್ಕೋತಾಳೆ ಅಂತ. ನನಗೆ ಈಗ ಸಿಕ್ಕಿರೋ ಕೆಲ್ಸದಲ್ಲಿ ನಿಮ್ ಪಾಲು ಇದೆ ರೀ, ಯಾಕಂದ್ರೆ ಯಾವಾಗ್ಲೂ ನಿನ್ ಕೈಯಲ್ಲಿ ಏನಾಗತ್ತೆ ಅಂತ ಸವಾಲ್ ಹಾಕ್ತಿದ್ರಿ ಅಲ್ಲ. ನೀವ್ ಅವತ್ತ ಆ ಸವಾಲ್ ಹಾಕಿದ್ದಕ್ಕೆ ಇವತ್ತು ನನ್ನಲ್ಲಿ ಛಲ ಹುಟ್ಟಿ ನಾನು ಈ ಜಾಗದಲ್ಲಿರೋದು. ನಿನ್ಗ ಅಡಿಗೆ ಮಾಡೋದನ್ ಬಿಟ್ರೆ ಇನ್ನೇನ್ ಬರತ್ತೆ ಅಂತ ಕೇಳ್ತಾ ಇದ್ರಿ. ನೋಡ್ರಿ, ಇವತ್ತು ನನ್ನ ಅಡಿಗೆನೆ ನನ್ ಕೈ ಹಿಡ್ದಿದೆ. ಇದರಿಂದ ಬರೋ ದುಡ್ಡಿಂದ ನನ್ ಮಕ್ಳು ಫೀಸ್ ಕಟ್ಟಿ ಮನೆ ಕಷ್ಟಕ್ಕೂ ಸ್ಪಂದಿಸೋ ಹಾಗಾಗಿದೆ. ಅತ್ತೆ ಯಾವಾಗ್ಲೂ ಹೇಳೋರು, ಯಾವ ಕೆಲ್ಸಾನು ಚಿಕ್ಕದು ಅಂತ ನೋಡ್ಬೇಡ, ಮಾಡೋ ಕೆಲ್ಸದಲ್ಲಿ ಅಗಾಧವಾದ ಶ್ರದ್ಧೆ ಇರ್ಬೇಕು ಅಂತ. ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು, ಇನ್ ಮುಂದೆ ಇದು ಯಾವ್ದನ್ನು ತಲೆಲಿಟ್ಕೊಳ್ದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು. ಮನೆ ಕಷ್ಟ ಎಲ್ಲ ದೂರ ಆಗುವ ಹಾಗೆ ಮಾಡಿ ಅತ್ತೆ ಮಾವ ಗುಂಡಣ್ಣ ಬಂಗಾರಿ ಅಮ್ಮ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ನಮ್ ಮನೆಯವ್ರಿಗೆ ಸಾಸಿವೆ ಕಾಳಷ್ಟು ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು. ನೋಡ್ಕೋತೀನಿ ಕೂಡ. ಪಾಪ ಬಂಗಾರದಂತ ಸೊಸೆ ಕಾಗೆ ಬಂಗಾರ ಆಗೋಗ್ಬಿಟ್ಲಲ್ಲಮ್ಮ. ನೀನ್ ಅನ್ಕೊಂಡಾಗೆ ಏನು ಆಗಿರಲ್ಲ, ನಾನು ಈಗ್ಲೇ ಅವಳಿಗೆ ಫೋನ್ ಮಾಡಿ ಕೇಳ್ತೀನಿ. ನಗ್ಬೇಡ ನೀನು. ಏನಮ್ಮ ನಿನ್ ಮುದ್ದಿನ ಸೊಸೆ ಫೋನ್ ಆನ್ಸರ್ ಮಾಡ್ತಿಲ್ವಾ? ಅಲ್ಲ, ಎಲ್ ಹೋಗಿದ್ದಾಳೆ ಅಂತಾನು ಹೇಳಿಲ್ಲ, ಫೋನು ಎತ್ತಿಲ್ಲ. ಇಟ್ಸಾಲ್ದು ಅಂತ ಶ್ರೇಷ್ಠಿಗೆ ಹೋಗ್ಬಿಟ್ಟು 1 ಲಕ್ಷ ಕೊಟ್ಟಿದ್ದಾಳೆ. ಅಲ್ಲ, ಅಷ್ಟು ಕಮ್ಮಿ ದಿನದಲ್ಲಿ ಅಷ್ಟೊಂದು ದುಡ್ಡು ತರೋದಕ್ಕೆ ಹೇಗ್ ಸಾಧ್ಯಮ್ಮ? ನೀನ ಯೋಚನೆ ಮಾಡು. ಅಲ್ಲ, ಇಷ್ಟು ಕಮ್ಮಿ ಟೈಮ್ ನಲ್ಲಿ ಅಷ್ಟೊಂದು ದುಡ್ಡು ಮಾಡ್ಬೇಕು ಅಂದ್ರೆ ಪಕ್ಕ ದರೋಡನೆ ಮಾಡಿರ್ಬೇಕು. ತಾಂಡವ್, ನನ್ ಸೊಸೆ ಅವಳು, ನಾನ್ ತಲೆ ತಗ್ಸೋ ಅಂತ ಕೆಲ್ಸ ಅವಳು ಯಾವತ್ತೂ ಮಾಡಲ್ಲ. ನೋಡು, ನಿನಗೆ ನಿನ್ ಹೆಂಡತಿ ಅನ್ನೋ ಪ್ರೀತಿ ಇಲ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಅವಳು ನನ್ ಸೊಸೆ ಅನ್ನೋದನ್ನ ಮರಿಬೇಡ. ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ತಾಂಡ. ನಾನ್ ಇದ್ದಿದ್ದನ್ನ ಇದ್ದಂಗ ಹೇಳಿದ್ರೆ ನಿನಗೆ ಯಾಕೋ ಉರಿತಿದೆ ಅಲ್ವಾಮ್ಮ? ನಾನು ಏನ್ ಮಾಡ್ಲಿ ಅಂತ ಹೇಳ್ಬಿಡು. ಸರಿ, ನಿನ್ ಮುದ್ದಿನ ಸೊಸೆ ಎಲ್ಲಿದ್ದಾಳೆ, ಏನ್ ಘನಂದಾರಿ ಕೆಲಸ ಮಾಡ್ತಿದ್ದಾಳೆ ಅಂತ ನನಗ್ ಗೊತ್ತಾಗ್ಬೇಕು. ಏನಮ್ಮ ಇದು, ನನಗೆ ಕೊಡ್ತಿದ್ಯಾ? ಕರ್ಕೊಂಡ್ ಬಂದಿರೋದಕ್ಕೆ ಬಾಡಿಗೆ. ಬಾಡಿಗೆನಾ? ಏಕೆ, ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲಿ ತನಕ ಕರ್ಕೊಂಡ್ ಬಂದಿಯಲ್ಲ. ನಾನು ರಿಕ್ಷಾಲ್ ಬಂದಿದ್ರೆ 80 ರೂಪಾಯಿ ಆಗಿರೋದು, ಕಾರಲ್ಲಿ ಕರ್ಕೊಂಡ್ ಬಂದಿಯಲ್ಲ, ಅದಕ್ಕೆ 20 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ ತಗೋ. ಅಮ್ಮ ಏನಮ್ಮ ಇದೆಲ್ಲ? ನನ್ ಹಾಗೆ ಇನ್ನೊಬ್ಬರ ಋಣನ ನನ್ ಮೇಲೆ ಇಟ್ಕೊಳ್ಳಲ್ಲ, ಎಲ್ಲಾನು ವಾಪಸ್ ತೀರಿಸ್ತಾ ಇರ್ತೀನಿ. ಏನ್ ಭಾಗ್ಯ, ಆಶ್ಚರ್ಯ ಆಗ್ತಿದ್ಯಾ? ಹೌದು ಹಿತವ್ರೆ. ಅಲ್ಲ ನೋಡಿ, ನಾನ್ ಇಲ್ಲಿಗೆ ಬಂದಾಗಿನ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಾಗಿದೆ ಅಂತ. ಆ ದೇವ್ರು ನನ್ ಯೋಗ್ಯತೆ ಮೀರಿ ನನ್ ಕೈ ಹಿಡ್ದಿದ್ದಾನೆ ಅಂತ ಅನಿಸ್ತಾ ಇದೆ. ಭಾಗ್ಯ, ಹಾಗೇನಿಲ್ಲ, ನೀವ್ ಇದಕ್ಕೆಲ್ಲ ಡಿಸರ್ವ್ ಆಗಿದ್ದೀರಾ. ಅಷ್ಟೆಲ್ಲ ಪರೀಕ್ಷೆಗಳಾಗಿ ನೀವ್ ಇಲ್ಲಿ ಬಂದ್ ನಿಂತಿರೋದು ನಿಜವಾಗ್ಲೂ ಖುಷಿ. ನೀವು ನಿಜವಾಗ್ಲೂ ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ಗೊತ್ತಾ? ಅವಮಾನ ಆಗಿ ಜಾಗದಲ್ಲೇ ತಲೆ ಎತ್ತಿ ನಿಂತು ಶಬಾಷ್ ಅನ್ಸ್ಕೊಳ್ಳೋದು ಸುಲಭದ ಕೆಲ್ಸ ಅಲ್ಲ.
ನೀವ್ ಅದನ್ನ ಸಾಧಿಸ್ಬಿಟ್ರಿ. ಯು ಆರ್ ಅ ಟ್ರೂ ಇನ್ಸ್ಪಿರೇಷನ್. ಅಯ್ಯೋ ನೀವೊಬ್ರು ಸುಮ್ಮನಿರಿ, ಹಾಗೆಲ್ಲ ಹೊಗಳ್ಬೇಡಿ, ಮುಜುಗರ ಆಗುತ್ತೆ. ಇದ್ರಲ್ಲಿ ಮುಜುಗರ ಆಗದು ಏನು ಇಲ್ಲ ಭಾಗ್ಯ, ಇದನ್ನ ಹೇಳ್ತಾ ಇದೀನಿ ಅಷ್ಟೇ. ಭಾಗ್ಯ ಇನ್ನೊಂದ್ ವಿಷಯ, ನೀವು ಇಂಗ್ಲಿಷ್ ಬರಲ್ಲ, ಕನ್ನಡ ಮಾತ್ರ ಬರೋದು ಅಂತ ಮುಜುಗರ ಪಡ್ಕೊತಿದ್ರಿ ಅಲ್ಲ. ಈಗ ನೋಡಿ ಅದೇ ಕನ್ನಡ ನಿಮ್ಮನ್ನ ಎಷ್ಟು ಒಳ್ಳೆ ಜಾಗದಲ್ಲಿ ಕೂರಿಸಿದೆ ಅಂತ. ಅದ ಹೌದು ಹಿತ್ ಅವ್ರೆ, ನಮ್ ತಾಯಿ ನೋಡಿ ಯಾವತ್ತೂ ನಮ್ ಕೈ ಬಿಡಲ್ಲ ಅಲ್ವಾ. ಆದ್ರೂ ಇಲ್ಲಿ ಬರೋ ಒಂದಷ್ಟು ಜನರ ಜೊತೆ ಮಾತಾಡಕ್ಕಾದ್ರೂ ಇಂಗ್ಲಿಷ್ ಕಲೀಲೇಬೇಕಲ್ವಾ. ಅದಕ್ಕೆ ನನ್ ಮಗಳು ಬಂಗಾರಿ ಇದ್ದಾಳಲ್ಲ, ಅವಳು ನನ್ಗೆ ಇಂಗ್ಲಿಷ್ ಕಲಿಸ್ಕೊಡ್ತೀನಿ ಅಂತ ಹೇಳಿದಾಳೆ. ಇವತ್ತಿಂದಾನೇ ಪಾಠ ಶುರು. ಅದೇನ್ ಮಹಾಭಾಗ್ಯ, ಇಷ್ಟೆಲ್ಲ ಕಲ್ತಿದ್ದೀರಾ, ಇಂಗ್ಲಿಷ್ ಕಲಿಯೋದು ಕಷ್ಟನಾ? ಕಲಿತೀರಾ ಬಿಡಿ, ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಅನ್ನೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್. ಸರಿ ಸರಿ, ನನ್ನ ಇಲ್ಲಿ ನೋಡಿದ್ರೆ ಸೂಪರ್ವೈಸರ್ ನನ್ನೇ ಬೈತಾರೆ. ನೀವ್ ಕೆಲಸ ಮುಂದುವರ್ಸಿ, ಆಮೇಲೆ ಸಿಗ್ತೀನಿ. ಮೇಡಮ್, ಮಾವಿನ ಹಣ್ಣು ಹಚ್ಚಾಯ್ತು, ಮುಂದೆ ಏನ್ ಮಾಡ್ಬೇಕಂತ ಹೇಳಿ. ಏನ್ ಸರ್ ಹೇಳ್ತಿದ್ದೀರಾ, ಆ ದೊಡ್ಡ ಹೋಟ್ಲ್ಗೆ ರಸಾಯನ ಮಾಡೋದಕ್ಕೆ ಹೊಸ ಅಡಿಗೆಯವ್ರು ಬಂದಿದಾರಾ? ಇಷ್ಟು ದಿವಸ ಇಲ್ದೆ ಇರೋದು ಈಗ ಹೇಗ್ ಬಂದ್ರು ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ ಕುಸುಮಮ್ಮ. ಇವತ್ತಿಂದ 1000 ರಸಾಯನ ಬೇಡ ಅಂತ ಹೇಳಿದ್ದಾರೆ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ದೇವ್ರೇ, ಅದ್ ಹೇಗ್ ಸರ್? ಅವ್ರು ಬೇರೆಯವ್ರನ್ನ ಕೆಲ್ಸಕ್ ತಗೊಂಡ್ಬಿಟ್ರು. ಅವ್ರಿಗೆ ಬೇರೆಯವ್ರನ್ನ ಕೆಲ್ಸಕ್ ತಗೊಳ್ಳೋ ಅಧಿಕಾರ ಕೊಟ್ಟವ್ರು ಯಾರು? ಹಾಗ್ ತಗೋಬೇಕಾದ್ರೆ ನಮ್ಮ ಹತ್ರ ಒಂದ್ ಮಾತು ಹೇಳ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲ ಅವ್ರಿಗೆ. ಹೌದಲ್ವಾ, ನಿಮ್ಮೊಂದು ಕೇಳ್ಬಿಟ್ಟೆ ತಗೋಬೇಕಾಗಿತ್ತ ಅಲ್ವಾ? ಯಜಮಾನ್ರೆ, ನೀವಾದ್ರೆ ಹೇಳ್ಬೇಕಿತ್ತಲ್ವಾ ಈ ಹೆಂಗಸನ್ನ ಕೇಳಿ ಕೆಲ್ಸಕ್ಕೆ ತೆಗೆದುಕೊಳ್ಳಿ ಅಂತ. ಕೇಳಲಿಲ್ವಾ? ಏ ಹೆಡ್ ಕುಕ್ಕು, ಈ ಟೈಮಲ್ಲಿ ನಿನಗ್ ತಮಾಷೆನಾ? ಗಂಭೀರವಾಗಿರೋ ವಿಷಯ ಮಾತಾಡ್ತಾ ಇಲ್ವಾ? ಇಲ್ಲಿ ಮಾತಾಡಿದ್ರೆ ಇನ್ನೇನ್ ಮಾಡೋದು? ಅವ್ರು ಹೊಸ ಕುಕ್ಕು ತಗೊಂಡ್ರೆ ನಿಮಗೆ ಎಂತ ಸಮಸ್ಯೆ? ಏನ್ ಸಮಸ್ಯೆ ಅಂದ್ರೆ ನನ್ ಕಷ್ಟ ನನಗೆ. ನನಗ್ ಈ ಕೆಲ್ಸ ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಳ್ದೆ ಬಾಯಿಗ್ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ ಅಂದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮಿಂದ? ನೀವು ಬಂದಲ್ಲಿಂದ ಈ ಅಡುಗೆ ಮನೆಯಲ್ಲಿ ಒಂದು ದಿನ ಅದು ನೆಮ್ಮದಿ ಉಂಟಾ? ಯಾವಾಗ ನೋಡಿದ್ರು ಕಿರಿ 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 ಕಿರಿ, ಎಂತ ಸಾವು ಮಾರ್ರೆ. ಒಂದು ದಿನ ನಿಮ್ಮ ಸಮಸ್ಯೆ, ಒಂದು ದಿನ ನಿಮ್ ಮನೆ ಸಮಸ್ಯೆ, ಇದು ಕೇಳಿ ಕೇಳಿ ನನಗೆ ಸಾಕಾಗೋಯ್ತು. ನಂದು ಬೇಕಾದಿರ್ಲಿ, ನಾನ್ ಅಡಿಗೆ ಮಾಡಿದಿನ ಇಲ್ವಾ, ನಾ ಮಾಡಿದ ಅಡಿಗೆ ರುಚಿಯಾಗಿ ಇತ್ತ ಇಲ್ವಾ? ನೀವು ರುಚಿಯಾಗಿ ಮಾಡಿಕೊಟ್ರೆ ಒಂದು ದಿವಸನು ಸಮಯಕ್ಕೆ ಸರಿಯಾಗಿ ಕೊಡ್ಲಿಲ್ಲಲ್ವಾ? ಪ್ರತಿ ದಿನ ಲೇಟು, ಅದಿಲ್ಲ ಇದಿಲ್ಲ ಅಂತ ಒಂದಲ್ಲ ಒಂದು ಸಮಸ್ಯೆನೆ. ಅವ್ರು ಎಷ್ಟು ದಿನ ಅಂತ ಕಾಯ್ತಾರೆ? ಒಂದು ದಿನ ಎರಡು ದಿನ ನೋಡ್ತಾರೆ ಅಷ್ಟೇ. ಆಮೇಲೆ ಅವರಿಗೂ ಸಾಕಾಗಿ ಬೇರೆ ಕೆಲಸವನ್ನು ಕರೀತಾರೆ ಅಷ್ಟೇ. ಏ ಕುಕ್ಕು, ಮರ್ಯಾದೆಯಿಂದ ಮಾತಾಡಿದ್ರೆ ಸರಿ, ಇದನ್ನೆಲ್ಲ ಹೇಳಕ್ ನೀನ್ ಯಾರು? ಸರ್, ಅವ್ನು ಏನೇನೋ ಹೇಳ್ತಿದ್ದಾನೆ ನೋಡಿ ಸರ್, ನೀವಾದ್ರೂ ಹೇಳಿ ಸರ್, ಅವ್ನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಅವ್ರು ಹೇಳ್ತಾ ಇರೋ ಸತ್ಯನೇ ಅಲ್ವಾ? ನೀವು ಬಂದ ಮೇಲೆ ಒಂದಿನಾದ್ರೂ ಸರಿಯಾದ ಟೈಮ್ಗೆ 1000 ರಸಾಯನ ಮಾಡ್ಕೊಟ್ಟಿದೀವ ನಾವು. ತಗೊಳ್ಳಿ ಕುಸುಮಮ್ಮ, ಇಷ್ಟು ದಿನ ನೀವು ಕೆಲಸ ಮಾಡಿ ಸಂಬಳ. ಸರ್, ದಯವಿಟ್ಟು ಹೀಗ್ ಮಾಡ್ಬೇಡಿ ಸರ್, ದಯವಿಟ್ಟು ನನ್ನ ಕೆಲ್ಸದಿಂದ ಮಾತ್ರ ತೆಗಿಬೇಡಿ ಸರ್. ನೋಡಿ ಕುಸುಮಮ್ಮ, ಇಷ್ಟು ದಿನ ನನಗೆ ಅದೇ ಬಿಸ್ನೆಸ್ ಗೆ ದೊಡ್ಡ ಹೆಲ್ಪ್ ಆಗಿತ್ತು, ಈಗ ಅದೇ ಇಲ್ಲ ಅಂದ್ಮೇಲೆ ನಾನ್ ನಿಮ್ ಕೆಲ್ಸ ಕೊಟ್ಟು ನಾನ್ ಸುಮ್ನೆ ಲಾಸ್ ಮಾಡ್ಕೊಳ್ಳ? ಇಷ್ಟು ದಿನ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀರ ಕುಸುಮಮ್ಮ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಸರ್ ತಗೊಳ್ಳಿ ಕುಸುಮಮ್ಮ, ನಮ್ ಸುಮ್ನೆ ಮುಜುಗರ ಮಾಡ್ಬೇಡಿ. ನಮಸ್ಕಾರ, ಹೋಗ್ ಬನ್ನಿ.
ಯಾಕೋ ಹೊಟ್ಟೆ ಹಸಿತದೆ ಪೂಜಾ ದೇವಿ. ಏಯ್, ಬೆಳಗ್ಗೆ ತಾನೇ ಅಷ್ಟು ತಿಂದಿಯಲ್ಲೇ, ಇನ್ನು ಎಷ್ಟು ಅಂತ ತಿಂತ್ಯಾ? ಓಯ್, ಅಷ್ಟು ಇಷ್ಟು ಅಂತೆಲ್ಲ ಲೆಕ್ಕ ಹಾಕ್ಬೇಡ, ಕಣ್ಬಿಡೋದ್ ನನ್ಗೆ. ಅನ್ನಂಗನೇನ್ ಮಹಾ ತಿಂತೀನಿ, ಎಲ್ಲ ಒಂಚೂರು ಪಾರು ತಿಂತೀನಪ್ಪ. ಬೆಳಗ್ಗೆ 8 ಇಡ್ಲಿ, 4 ವಡೆ, 11 ಗಂಟೆ ಅಷ್ಟೊತ್ತಿಗೆ ಫ್ರೂಟ್ಸ್ ಸ್ನಾಕ್ಸ್, ಇನ್ ಮಧ್ಯಾಹ್ನ ಊಟಕ್ಕೆ ಇನ್ನೇನು ಮಹಾ, ಒಂದೆರಡು ತರ ವೆಜ್ಜು, ಒಂದೆರಡು ತರ ನಾನ್ ವೆಜ್, ಆಮೇಲೆ ಐಸ್ ಕ್ರೀಮು, ಸಂಜೆ 4-5 ಪ್ಲೇಟ್ ಗೋಬಿ ಮಂಚೂರಿ, ರಾತ್ರಿ 1-5 ಪಿಜ್ಜಾ, 1-2 ಬರ್ಗರು, ಮತ್ತೆ ಐಸ್ ಕ್ರೀಮು. ಇಷ್ಟೇ ತಾನೇ ನಾನ್ ತಿನ್ನೋದು? ಇಷ್ಟೆಲ್ಲ ತಿಂದು ಇಷ್ಟೇನಾ ಅಂತೀಯಲ್ಲ, ಹಿಂಗ್ ನಾಚಿಕೆ ಆಗಲ್ವಾ? ನೋಡು ನೋಡು ನೋಡು, ನಾನ್ ತಿನ್ನೋದ್ರ ಬಗ್ಗೆ ಎಲ್ಲ ಹಾಗೆಲ್ಲ ಮಾತಾಡ್ಬೇಡ. ಆಮೇಲೆ ನನ್ಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಕಷ್ಟ. ನಿನ್ ಹತ್ರ ಹೋಗಿ ಹೇಳದ್ನಲ್ಲ, ನನ್ ತಪ್ಪು, ನನ್ ಕಪಾಳಕ್ಕೆ ನಾನೇ ಬಾರಿಸ್ಕೋಬೇಕು. ಏನೇ ಆಯ್ತು, ಸೋಫಾಯಿಂದ ಕೆಳಗಡೆ ಬಿದ್ರೆ ನಾನಂತೂ ಎತ್ತಕ್ ಬರಲ್ಲ. ಹೋಟೆಲ್ ಪೂಜಾ ದೇವಿ, ಹೋಟೆಲ್. ಏನ್ ಹೋಟೆಲ್? ಅಯ್ಯೋ ಹೇಳ್ತಿದೀರಿ, ಏನ್ ಗೊತ್ತ, ನಾನು ಹಸ್ವು ಅಂತ ಹೇಳಿದ್ನ, ಆಗ ರೀಲ್ಸ್ ನೋಡ್ತಾ ಇದ್ದಾಗ ಹೋಟೆಲ್ದೊಂದ್ ರೀಲ್ ಬಂತ. ಆಗ ಮುಚ್ಕೊಂಡ್ ಬೇಗ ಹೇಳೆ, ನಿನ್ ಮಾತೆ ಕೇಳಕ್ಕಾಗಲ್ಲ, ನಿನ್ ರಾಗ ಬೇರೆ ಕೇಳಿದೆ. ಅದು ಏನಿಲ್ಲ ಕಣೆ ಪಿಜ್ಜಾ ದೇವಿ. ಏಯ್, ಪಿಜ್ಜಾ ಬರ್ಗರ್ ಅಂತೆಲ್ಲ ಕರ್ದಿಯೋ ಕಾಲ್ ಮುರಿದು ಬಿಡ್ತೀನಿ, ಮರ್ಯಾದಿಂದ ಪೂಜಾ ಅಂತ ಕರಿ. ಸಾರಿ ಸಾರಿ ಕಣೆ, ಅದು ತಿನ್ನೋ ವಿಷಯ ಮಾತಾಡ್ತಾ ಇದ್ವಲ್ಲ, ಅದಕ್ಕೆ ಪೂಜಾ ದೇವಿ ಅನ್ನೋ ಬದ್ಲು ಪಿಜ್ಜಾ ದೇವಿ ಅಂತ ಬಂದ್ಬಿಡ್ತು. ವಿಷಯ ಏನು ಅಂತ ಹೇಳು, ಚಿಂಗಂ ತರ ಎಳಿಬೇಡ. ತಡ್ಕೋ ಪೂಜಾ ದೇವಿ, ಹೇಳ್ತೀನಿ. ಈ ಹೋಟೆಲ್ ಬಗ್ಗೆ ಎಲ್ರು ಎಷ್ಟು ಹೊಗಳ್ತಾ ಇದಾರೆ ಗೊತ್ತಾ? ಇದನ್ ನೋಡ್ತಾ ಇದ್ರೆ ನನ್ ಬಾಯಲ್ಲಂತೂ ಸಿಕ್ಕಾಪಟ್ಟೆ ನೀರ್ ಬರ್ತದೆ. ಪೂಜಾ ದೇವಿ ಅಲ್ಲಿಗೆ ಹೋಗೋಣ ಕಣೆ. ಹಾ ಹೋಗೋಣ, ಅಲ್ಲಿಗೆ ಹೋಗಿ ತಿಂದ ಮೇಲೆ ದುಡ್ಡಿಯಾಗ ನಿಮ್ಮ ಅಪ್ಪ ಕೊಡ್ತಾನ? ನನ್ನ ಹತ್ರ ನಯಾ ಪೈಸೆನೂ ದುಡ್ಡಿಲ್ಲ, ನನ್ ಕೊಡಲ್ಲ.